24 ಸಿನಿಮಾಗಳು 19 ವರ್ಷದ ಜರ್ನಿ ಅದನ್ನ ಥ್ಯಾಂಕ್ಸ್ ನಿಮಗೆ ಹೇಳಬೇಕು ಯಾಕಂದ್ರೆ 24 ಸಿನಿಮಾಗಳಲ್ಲಿ ನನಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿದಂತ ಎಲ್ಲ ನಿರ್ದೇಶಕರಿಗೆ ನನಗೆ ನನ್ನ ಕುಟುಂಬಕ್ಕೆ ಅನ್ನ ಕೊಟ್ಟಂತ ಎಲ್ಲ ನಿರ್ಮಾಪಕರಿಗೆ ಟೆಕ್ನಿಷಿಯನ್ಸ್ ಗೆ ಮಾಧ್ಯಮದವರಿಗೆ ಮತ್ತೆ ಸ್ನೇಹಿತರಿಗೆ ನನ್ನ ಅಭಿಮಾನಿಗಳಿಗೆ ಎಂಟೈರ್ ಕರ್ನಾಟಕದ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ 25ನೇ ಸಿನಿಮಾಗಿ ಪ್ರೇಮಂ ಪೂಜ್ಯಂ ಗತೇನ್ ಟೀಸರ್ ಲಾಂಚ್ ಮಾಡಿದೀವಿ ಎಲ್ಲ ನೋಡಿ ನಿಮ್ಮ ವಿಮರ್ಶೆಗಳು ಏನಿದೆ ನಿಮ್ಮ ಇಷ್ಟ ಏನಿದೆ ಎಲ್ಲಾನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಆಯ್ತು ನಿಮ್ಮ ಸ್ನೇಹಿತರ ಜೊತೆಲ್ಲ ಹಂಚಿಕೊಳ್ಳಿ ಅಂತ ಹೇಳ್ತಾ ಹೊಸ ಟೀಮ್ ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ತುಂಬಾ ಪ್ಯಾಷನ್ ಇಟ್ಕೊಂಡು ಅಂದ್ರೆ ಕನ್ನಡ ಸಿನಿಮಾಗೂ ಅವರ ಕ್ಷೇತ್ರಕ್ಕೂ ಸಂಬಂಧನೇ ಇಲ್ಲ ಡಾಕ್ಟರ್ಗಳು ಎಲ್ಲಾ ಡಾಕ್ಟರ್ಗಳು ಸೇರಿ ತುಂಬಾ ಪ್ರೀತಿಯಿಂದ ಮಾಡಿದಂತ ಸಿನಿಮಾ ಪ್ರೇಮಂ ಪೂಜ್ಯಂ ಅಷ್ಟೇ ತುಂಬಾ ಅವರು ಪ್ರೊಫೆಷನಲ್ ಆಗಿ ಎಷ್ಟು ಶ್ರದ್ಧೆಯಿಂದ ಅವರು ಉತ್ತೀರ್ಣ ಮಾಡ್ತಾರೆ ಈ ಸಿನಿಮಾನು ಸಹ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ದಾರೆ ಸೋ ಹಾಗಾಗಿ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳು ನಡೀತಾ ಇದೆ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಿ ನಿಮ್ಮ ಆಶೀರ್ವಾದ ಇರಲಿ ಹೊಸ ತಂಡದ ಮೇಲೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಏಳು ಶೇಡಿಲ್ಲ ಒಂಬತ್ತು ಶೇಡ್ ಇದೆ ಒಂಬತ್ತು ಶೇಡಲ್ಲಿ ಕಾಣ್ತಾ ಇದೆ ಯಾಕಂದರೆ ಈ ಸಿನಿಮಾ ಜರ್ನಿನೇ ಆ ಥರ ಇದೆ ಒಂದು 18 ವರ್ಷದಿಂದ ಸ್ಟಾರ್ಟ್ ಆದರೆ ಒಂದು 45 ವರ್ಷದವರೆಗೂ ವ್ಯಕ್ತಿ ಜೀವನದಲ್ಲಿ ನಡೆಯುವಂಥ ಜರ್ನಿ ಸೊ ಆ ಜರ್ನಿನಲ್ಲಿ ಏನೇನು ಶೇಡ್ಸ್ ಬರುತ್ತೆ ಎಲ್ಲನೂ ಇದೆ ಈ ಸಿನಿಮಾ ಯಾವುದು ಇಷ್ಟ ಆಗೋದಕ್ಕೆ ಕಾರಣ ಏನಂದ್ರೆ ಕತೆ ಮೇಜರು ಇದು ಯಾವುದೋ ಒಂದು ಪಾಯಿಂಟ್ ಮೇಲೆ ಫೋಕಸ್ ಮಾಡಿಲ್ಲ ಬರೀ ಲವ್ ಅಂದ್ರೆ ಬರೀ ಲವ್ ಮೇಲೆ ಮಾತ್ರ ಫೋಕಸ್ ಮಾಡಿಲ್ಲ ಇದು ಸ್ನೇಹ ಬರುತ್ತೆ ಪ್ರೀತಿ ಬರುತ್ತೆ ತಂದೆ ತಾಯಿ ಬರ್ತಾರೆ ಮತ್ತೆ ನಮ್ಮ ನೇಚರ್ ಬರುತ್ತೆ ನಮ್ಮ ಸೊಸೈಟಿ ಬರುತ್ತೆ ಸೊ ಎಲ್ಲಾನು ಒಂದು ಪ್ರೀತಿಸುವಂತ ಒಂದು ವ್ಯಕ್ತಿಯಾಗಿ ಅದು ನನಗೆ ತುಂಬಾ ಅಟ್ರಾಕ್ಟಿವ್ ಆಯ್ತು ಕನೆಕ್ಟ್ ಆಯ್ತು ಸರ್ ಏನಂದ್ರೆ ಒಂದು ಬಿಲೀವ್ ಏನಂದ್ರೆ ಮೊದಲಿಂದ ನಾವು ಯಾವುದನ್ನು ಹುಡುಕೊಂಡೋಗೋದಲ್ಲ ಕೆಲವೊಂದು ನಮ್ಮನ್ನು ಹುಡುಕೊಂಡು ಬರುತ್ತೆ ನಾವು ಎಲ್ಲಿದ್ರೂ ಬಿಡಲ್ಲ ಅದು ನಾವು 84 ಅಲ್ಲ 184 ಕತೆ ಕೇಳಿದ್ರು ಯಾವುದೋ ಒಂದು ಕತೆ ನಮ್ಮನ್ನು ಹುಡ್ಕೊಂಡು ಬರುತ್ತೆ ನೀವು ಬೇಡ 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 ಅಂತ ದೂರ ಹೋದ್ರೂ ಅದು ನಮಗೆ ಒಲಿದು ಬರುತ್ತೆ ಹಾಗಾಗಿ ಅದೃಷ್ಟವಾಗಿ ಒಲಿದು ಬಂದಿದ್ದು ನನಗೆ ಪ್ರೇಮ ಪೂಜ್ಯಂ ಎಲ್ಲರಿಗೂ ನಮಸ್ಕಾರ ಸೆಂಟರ್ ಬಂದಿದೆ ಪ್ರೇಮ ಸೆಂಟರ್ ಬಂದಿದೆ ಮುಂದೆ ಬಂದ್ಬಿಟ್ರೆ 24 ಸಿನಿಮಾ 19 ವರ್ಷ ನೋವಿದೆ ನಲುವಿದೆ ಅವಮಾನ ಇದೆ ನಿರಾಸೆ ಇದೆ ನನ್ನ ಫ್ರೆಂಡ್ ಯಾರೋ ಮೊನ್ನೆ ಹೇಳ್ತಾ ಇದ್ರು 24 ಸಿನಿಮಾ 19 ವರ್ಷ ಇಂಡಸ್ಟ್ರಿಗೆ ಬಂದು ನಿಂತ್ಕೊಳ್ಳೋದು ತುಂಬ ಕಷ್ಟ ಎಷ್ಟೋ ಜನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿಬಿಟ್ಟಿರ್ತಾರೆ ಎಷ್ಟೋ ಜನ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಹೋಗಿರ್ತಾರೆ ಕೆಲವರು ಒಂದು ಎರಡು ಸಿನಿಮಾ ಮಾಡಿರ್ತಾರೆ ಕೆಲವರಿಗೆ ಅವಕಾಶಗಳೇ ಸಿಗಲ್ಲ ಅಂತ ಅಂಥದ್ರಲ್ಲಿ ಏನೂ ಇಲ್ಲದೆ ಇರೋ ಒಂದು ಹುಡುಗ ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದೆ ನನಗೆ ಎಷ್ಟೋ ಜನ ಗಾಡ್ಗಳು ಸಿಕ್ಬಿಟ್ರು ಕೋಟಿ ಲೆಕ್ಕದಲ್ಲಿ 6 ಕೋಟಿ ಜನ ಕನ್ನಡಿಗರು ನನ್ನ ದೇವ್ರ ರೂಪದಲ್ಲಿ ಸಿಕ್ಕಿ ಏನೂ ಬಂದಿಲ್ಲ ಅವರು ಬರೀ ಟ್ಯಾಲೆಂಟ್ ಮಾತ್ರ ನಿಂತ್ಕೊಂಡು ಅಂತ ಹೇಳಿದ್ರು 25 ಸಿನಿಮಾವರೆಗೂ ನಡೆಸ್ಕೊಂಡು ಬಂದಿದ್ದೀರಾ ನನಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥ ನಿರ್ದೇಶಕರಿಗೆ ನನಗೆ ನನ್ನ ಕುಟುಂಬಕ್ಕೆ ಪ್ರತಿಯೊಂದು ಚಿತ್ರದಲ್ಲೂ ಅನ್ನ ಕೊಟ್ಟಂಥ ನಿರ್ಮಾಪಕರಿಗೆ ಮತ್ತು ನನ್ನ ಒಂದು ವೈಶಿಷ್ಟ್ಯ ಏನಂದರೆ ಸಿನಿಮಾಗಳು ಕೆಲವೊಂದು ಸೋತಾಗ ಏನು ಮಾಡ್ತಾರೆ ಅಭಿಮಾನಿಗಳು ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ ಗೆದ್ದಾಗ ಜಾಸ್ತಿ ಆಗ್ತಾ ಇರುತ್ತೆ ಆದರೆ ಇಲ್ಲಿ ಇಷ್ಟು ಜನ ಏನು ಅಭಿಮಾನಿಗಳು ಬಂದಿದ್ದಾರೆ ಇನ್ನೂ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ನನ್ನ ಸಿನಿಮಾ ಸೋತಾಗಲೂ ಗೆದ್ದಾಗಲೂ ಜಾಸ್ತಿ ಆಗ್ತಾ ಹೋಗ್ತದೆ ಇವತ್ತು ಕಡಿಮೆ ಅಂತೂ ಯಾವತ್ತೂ ಆಗಿಲ್ಲ ನನ್ನನ್ನು ಇವತ್ತು ಉಳಿಸ್ಕೊಂಡ್ರಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಶಿರಶಾಷ್ಟಾಂಗ ನಮಸ್ಕಾರಗಳು ಅಂದ ಈಗ ಪ್ರೆಸೆಂಟಿಗೆ ಬರಬೇಕಂದ್ರೆ 24 ಸಿನಿಮಾ ಆಯಿತು 25ನೇ ಸಿನಿಮಾ ಏನು ಮಾಡೋದಂತ ಯೋಚನೆ ಬಂದಾಗ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನು ಒಂದು ರಾತ್ರಿ ಕ್ವಶನ್ ಕೇಳಿಕೊಂಡೆ 24 ಸಿನಿಮಾ ಆಯಿತು ಮಗನೇ ನಿನ್ನ ಹತ್ರ ದುಡ್ಡಿರಲಿಲ್ಲ ದುಡ್ಡಿಗೋಸ್ಕರ ಸಿನಿಮಾ ಮಾಡಿದೆ ಕಾರ್ ಇರಲಿಲ್ಲ ಮಗು ಕಾರ್ಗೋಸ್ಕರ ಸಿನಿಮಾ ಮಾಡಿದೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಸಿನಿಮಾ ಮಾಡಿದೆ ಮನೆ ಕಟ್ಟಬೇಕಾಯಿತು ಮನೆ ತಗೋಬೇಕಾಯ್ತು ಸಿನಿಮಾ ಮಾಡಿದೆ ಎಲ್ಲದಕ್ಕೂ ಸಿನಿಮಾ ಮಾಡಿದೆ ಪ್ರಾಮಾಣಿಕವಾಗಿ ಸಿನಿಮಾಗೆ ನೀನೇನು ಮಾಡಿದ್ಯಾ ಅಂತ ಆ ಕನ್ನಡಿ ನನ್ನ ಕ್ವಶನ್ ಕೇಳ್ತು ತುಂಬ ಹರ್ಟ್ ಆಯಿತು ನನಗೆ ಯಾಕಂದರೆ ತುಂಬ ಶ್ರೀಮಂತರ ಮನೆಯಿಂದ ಬಂದಿದ್ದರೆ ಓಕೆ
ನಾನು ಇಂಥ ಸಿನಿಮಾನೇ ಮಾಡ್ತೀನಿ ಇದಕ್ಕೆ ಮಾಡ್ತೀನಿ ಅಂತ ಸ್ಟಿಕಾನ್ ಆಗ್ಬೋದು. ಆದರೆ ಇಲ್ಲ, ಇಡೀ ಕುಟುಂಬದ ಜವಾಬ್ದಾರಿ ನನ್ನ ಮೇಲಿರೋದ್ರಿಂದ ನಾನು ಒಬ್ಬನ ಹೊಟ್ಟೆ ಆದರೆ ಪರವಾಗಿಲ್ಲ, ಅಷ್ಟೋ ಜನರ ಹೊಟ್ಟೆ ತುಂಬಿಸ್ಬೇಕಲ್ಲ. ನಾವೇನು ಬೇಕಾದರೂ ಆದರ್ಶಗಳು ಸಿದ್ಧಾಂತಗಳು ಮಾತಾಡೋದಕ್ಕೆ ತುಂಬ ಸುಲಭ. ಮಧ್ಯಾಹ್ನ ಆಯ್ತು ಅಂದರೆ ಹೊಟ್ಟೆ ಕೇಳುತ್ತೆ, ಗ್ರೋ ಟೈಮ್ ಆಯಿತು ಊಟ ಹಾಕಮ್ಮ ಹೊಟ್ಟೆ ಸದ. ಇದು ರಿಯಾಲಿಟಿ. ನಾನು ಒಬ್ಬನ ಹೊಟ್ಟೆ ಆದರೆ ಪರವಾಗಿಲ್ಲ, ನನ್ನ ಮನೇಲಿರೋರಲ್ಲ ಹೊಟ್ಟೆಗಳೆಲ್ಲ. ನನ್ನ ಮನೆಗೆ ದೊಡ್ಡ ಮಗ ಆಗ್ಬಿಡ್ತು ಅಂದರೆ ಮನೆಗೆ ದೊಡ್ಡ ಮಗ ಆಗಬಾರ್ದು, ಮನೆಗೆ ದೊಡ್ಡ ಸೊಸೆ ಆಗಬಾರ್ದು ಅಂತಾರೆ. ಯಾಕಂದರೆ ಎಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಈಗೆಲ್ಲನೂ ಸಿನಿಮಾನೇ ಮಾಡಬೇಕಾಗಿ ಬಂತು. ಸಿನಿಮಾಗೆ ಬಂದು ಸ್ವಲ್ಪ ದಿನದಲ್ಲೇ ನಾನು ಸ್ಟೇಟ್ಮೆಂಟು ಕೊಟ್ಬಿಟ್ಟೆ, ತುಂಬ ದೊಡ್ಡ ಸ್ಟೇಟ್ಮೆಂಟ್ ಅದು, ನನಗೆ ಗೊತ್ತಿರಲಿಲ್ಲ ಆದರ್ಶಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ರಿಮೇಕ್ ಮಾಡಲ್ಲ ಅಂತ. 2 ವರ್ಷ ಮನೇಲಿ ಸುಮ್ಮನೆ ಕೂತ್ಕೊಂಡೆ, ದುಡ್ಡಿಲ್ಲ, ಅಗೇನು ಮತ್ತೆ ಬಡತನ ಸ್ಟಾರ್ಟ್ ಆಯಿತು. ಮತ್ತೆ ನಾನು ರಿಮೇಕ್ ಮಾಡ್ತೀನಿ ಅಂದರೆ ನನಗೆ ಅವಕಾಶಗಳು ಬರಲಿಲ್ಲ. ಅಂದರೆ ಲೈಫ್ ಯಾವ ರೀತಿ ತೊಗೊಂಡೋಗುತ್ತೆ ಅಂತ ಇದ್ದಿದ್ರಲ್ಲಿ ಒಂದಷ್ಟು ಆದರ್ಶಗಳನ್ನ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋದೆ. ನನ್ನ ಲೈಫಲ್ಲಿ ನಾನು ಮಾಡಿರೋದು ಒಂದೇ ಒಂದು ರಿಮೇಕ್ ಸಿನಿಮಾ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದು ನಾನು ರಿಮೇಕ್ ಸಿನಿಮಾ ಮಾಡಿಲ್ಲ. ಇದೆಲ್ಲ ಬಂದಾಗ ನಾನು ಡಿಸಿಷನ್ ತೊಗೊಂಡೆ, 25ನೇ ಸಿನಿಮಾ ಇಂದ ಏನಾದರೂ ಮಾಡಿದ್ರೆ ನಾನು ನನ್ನ ಮನಸ್ಸಿಗೆ ಇಷ್ಟ ಆಗುವಂಥದ್ದು, ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ಟೀಮು, ನಿಜಕ್ಕೂ ಕನೆಕ್ಟ್ ಆಗುವಂಥ ಸ್ಟೋರಿ ಇದೆಲ್ಲ ಬಂದರೆ ಮಾತ್ರನೇ ಮಾಡ್ತೀನಿ, ಇಲ್ಲಾಂದರೆ ನಿಮ್ಮಲ್ಲಿ ಸಿನಿಮಾ ಮಾಡಲ್ಲ ಅಂತ ನಾನು ಸುಮಾರು ಜನ ಫ್ರೆಂಡ್ಸ್ಗೆ ಹೇಳಿಬಿಟ್ಟೆ. ತುಂಬ ದೊಡ್ಡ ಡಿಸಿಷನ್ ತೊಗೊಂತ ಇದೆಯಾ ಮಗ, ಬೇಡ ಯಾಕೆ ಅಂತ ಹೇಳಿದ್ರು, ಇಲ್ಲ ಇನ್ನು ಸಿನಿಮಾ ನಾನು ಇನ್ಮೇಲಿದ್ದರೆ ಸಿನಿಮಾ ಇಷ್ಟೊಂದು ಕೊಟ್ಟಿದೆ ನನಗೆ, ಇನ್ಮೇಲೆ ಸಿನಿಮಾಗೆ ನಾನು ಏನಾದರೂ ಕೊಡಬೇಕು ಅಂದರೆ ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತೀನಿ ಅಂಥೇಳಿ ಆ ಒಂದು ಟೈಮಲ್ಲಿ 84 ಕತೆಗಳನ್ನು ಕೇಳ್ತಾ ಹೋದೆ. ಸೊ ಆ ಇದರಲ್ಲಿ ಬಂದಿದ್ದು ಫಸ್ಟು ಮಾಧವ ನಮ್ಮ ಒನ್ ಮ್ಯಾನ್ ಆರ್ಮಿ, ಈಗ ತಾನೆ ಏನು ವೇದಿಕೆ ಮೇಲೆ ಬಂದು ಅವ್ನು ಫೋನ್ ಮಾಡ್ದೆ, ಸರಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ದಯವಿಟ್ಟು ಪ್ಲೀಸ್, ಯಾಕಂದರೆ 24 ಸಿನಿಮಾ 19 ವರ್ಷದ ಜರ್ನಿ ಇದು ಸಂದರ್ಭ ಮಾತಾಡೋದು, ಅದಕ್ಕೋಸ್ಕರ ಬೋರ್ ಆದರೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಅಂತ ಹೇಳ್ತಾ ಮಾಧವ್ ಫೋನ್ ಮಾಡಿದ್ರು. ಒಂದ್ಸರಿ ಮಾಡಿಬಿಟ್ಟು, ಸರ್ ನನ್ನ ಹೆಸರು ಮಾಧವ್ ಅಂತ, ನನ್ನ ಫ್ರೆಂಡ್ ಡಾಕ್ಟರ್ ರಾಘವೇಂದ್ರ ಅಂತಿದ್ದಾರೆ, ಒಂದು ಕತೆ ಮಾಡಿದ್ದಾರೆ ಸರ್, ನೀವು ಟೈಮ್ ಕೊಡಬೇಕು ಅವ್ರಿಗೆ ಕತೆ ಹೇಳೋದಕ್ಕೆ. ರೀ ಇವಾಗ ತಾನೇ ಏನೋ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀನಿ ನಾನು, ನನಗೆ ಇಷ್ಟ ಆಗೋ ಸಿನಿಮಾ ಮಾಡ್ತೀನಿ, ಒಳ್ಳೆ ಟೀಮ್ ಅಂದರೆ ಮಾಡ್ತೀನಿ. ಯಾರು ಡಾಕ್ಟ್ರ್ ಅಂತೆ, ಡಾಕ್ಟ್ರಿಗೂ ಸಿನಿಮಾಗೂ ಏನು ಸಂಬಂಧ? ಓಕೆ, ಏನೋ ಒಂದು ಸ್ವಲ್ಪ ದುಡ್ಡು ಗಿಟ್ಟು ಮಾಡಿರ್ತಾರೆ ಡಾಕ್ಟ್ರು, ಯಾವುದೋ ಒಂದು ಅವ್ರದ್ದೇನೋ ಒಂದು ಪರ್ಸ್ನಲ್ ಕತೆಗಳು ಮಾಡ್ಕೊಂಡಿರ್ತಾರೆ, ಒಂದು 50 ಲಕ್ಷ 1 ಕೋಟಿ ಇಟ್ಕೊಂಡಿರ್ತಾರೆ, ಅದೊಂದು ಸಿನಿಮಾ ಮಾಡಿ ಮುಗಿಸೋಣ ಅಂತ ಅವ್ರಿಗೇನೋ ಒಂದು ಆಸೆ ಇರುತ್ತೆ. ಇದಕ್ಕೆ ಹೋಗಿ ನಾವು ಯಾಕಿದ್ರು ತಲೆ ಕೊಡಬೇಕು ಅಂತೇಳಿ ಒಂದು 2 ವಾರ ಡ್ಯೂಟಿ ಹಾಕ್ಸೋಣ ಅಂತೇಳಿ ಒಂದು 2 ವಾರ ಡ್ಯೂಟಿ ಹಾಕ್ಸಿದೆ. ಆಯಿತು, 15 ಡೇಸ್ ಬ್ಯುಸಿ ಇದ್ದೀನಿ, 15 ಡೇಸ್ ಆದಮೇಲೆ ಕಾಲ್ ಮಾಡಿ ಅಂತ. ಕರೆಕ್ಟಾಗಿ 15 ಡೇಸ್ ಯಾವತ್ತು ಹೇಳಿದ್ರು ಅವ್ರು ಕಾಲ್ ಮಾಡಿದ್ರು. ಅಂದರೆ ಒಂದು ಸ್ವಲ್ಪ ಇಷ್ಟೊಂದು ಫಾಲೋಅಪ್ ಮಾಡ್ತಾ ಅಂದರೆ ಸಮಥಿಂಗ್ ಏನೋ ಸೀರಿಯಸ್ ಆಗಿದ್ದಾರೆ ಟೀಮ್ ಅಂತೇಳಿ. ಆಯಿತು, ನಿಮ್ಮ ಡಾಕ್ಟ್ರಿಗೆ ಒಂದು ಕತೆ ಹೇಳೋದಕ್ಕೆ ಕೇಳಿ, ನನಗೆ ನಂಗೆ ನಂಬರ್ ಕೊಡಿ, ಕಾಲ್ ಮಾಡೋಕೆ ಕೇಳಿದೆ. ರಾಘವೇಂದ್ರ ಸರ್ ಕಾಲ್ ಮಾಡಿದ್ರು, ಕಾಲ್ ಮಾಡಿ ಸರ್ ಕತೆ ಹೇಳೋದು. ಆಯಿತು ಹೇಳಿ, ಎಷ್ಟೊತ್ತು ಟೈಮ್ ಕೊಡ್ತೀರಾ ಸರ್ ಅಂದ್ರೆ. ಅಲ್ಲ ನಿಮ್ಗೆ ಎಷ್ಟೊತ್ತು ಬೇಕು? ಇಲ್ಲ ಸರ್ ನೀವು ಹೇಳಿ ಸರ್ ಅಂದ್ರೆ, ನೀವೊಂದು ಲೈನ್ ಏನು ಮಾಡ್ಕೊಂಡಿದ್ದೀರ ಹೇಳಿ, ಒಂದು 10-15 ನಿಮಿಷದಲ್ಲಿ, ಅದು ಇಷ್ಟಾದರೆ ನಾನು ಕರೆಸ್ಕೊಳ್ತೀನಿ ಅಂದೆ. ಶುರುವಾಯ್ತು ಅವ್ರು ಹೇಳೋದಲ್ಲ, ಹಾಗೆ 45 ಮಿನಿಟ್ಸ್ ಕತೆ ಹೇಳಿದ್ರು ಫೋನಲ್ಲಿ. ಇದು ಯಾಕೋ ಸರಿ ಹೋಗಲ್ಲ, ಏನೋ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದ, ಮನೆಗೆ ಕರೆಸ್ಕೊಂಡೆ. ಮನೆಗೆ ಕರೆಸ್ಕೊಂಡ್ಮೇಲೆ 4.5 ಗಂಟೆ ಕಾಲ ಒಬ್ಬ ಅಸಿಸ್ಟೆಂಟ್ನ ಕರ್ಕೊಂಬಂದಿಲ್ಲ, ಒಂದು ನೋಟ್ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಸೀನು ಒಂದು ಶಾರ್ಟ್ ಮರ್ತೋದ್ರು ಅಂತಿಲ್ಲ, ಯಾವುದೋ ಒಂದು ಡೈಲಾಗ್ ಏನೋ ತೊದಲಿದ್ರು ಅಂತಿಲ್ಲ. 4.5 ಗಂಟೆಗಳ ಕಾಲ ನನಗೆ ಸಿನಿಮಾನ ನನ್ನ ಕಣ್ಮುಂದೆ ತೋರಿಸ್ದಂಥ ಮೊಟ್ಟ ಮೊದಲನೇ ವ್ಯಕ್ತಿ ಡಾಕ್ಟರ್ ರಾಘವೇಂದ್ರ. ಆ ಕಾರಣಕ್ಕೆ ನಾನು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದು ಅವತ್ತು ಹೇಳಿದೆ, ಆಯಿತು ಬನ್ನಿ ನೀವು ಇನ್ನೊಂದು ಡಿಸ್ಕಷನ್ ಮಾಡೋಣ ಅಂಥೇಳಿ ಯಾವುದೊಂದು ಹೋಟೆಲಲ್ಲಿ ಕೂತ್ಕೊಂಡ್ವಿ. ಅವತ್ತು ನನ್ನ ಮನೇಲಿ ಪೂಜೆ ಇತ್ತು, ಅವರು ಮಂಗಳೂರಿಗೆ ಹೋಗ್ಬೇಕಾಯ್ತು, 4 ಗಂಟೆಗೆ ಟಿಕೆಟ್ ಬುಕ್ ಮಾಡಿದರು. 14 ಗಂಟೆಗಳ ಕಾಲ ಡಿಸ್ಕಷನ್, 14 ಗಂಟೆಗಳ ಕಾಲ. ಅವತ್ತು ಸಹ ಅಷ್ಟೇ, ಪಿನ್ ಟು ಪಿನ್ ಏನು ಮಾಡಿದ್ರು. ಸೊ ಈಸ್ ಅ ಮಿರಾಕಲ್, ಇಲ್ಲ ಮ್ಯಾನ್ ಆಫ್ ಎ ಮಿರಾಕಲ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾವ ಡೈರೆಕ್ಟರ್ಸ್ದಲ್ಲೂ ವರ್ಕ್ ಮಾಡಿಲ್ಲ, ಯಾವ ಸಿನಿಮಾ ಬ್ಯಾಕ್ಗ್ರೌಂಡು ಇಲ್ಲ, 3 ವರ್ಷ ಒಂದು ತಪಸ್ಸು ಥರ ಮಾಡಿ ಸಿನಿಮಾ ಡೈರೆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್, ಲಿರಿಕ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಏನು ಬೇಕೆಲ್ಲನೂ. ಆಮೇಲೆ ನಾನು ಹೊಗಳ್ತಾ ಇದ್ದೀನಿ ಅಂತಲ್ಲ ಅವ್ರನ್ನ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರ, ಸ್ಕ್ರೀನ್ ಮೇಲೆ ನೋಡಿದ್ರೆ ಅವ್ರ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾದ ನಿರ್ದೇಶಕ ಬಂದಿದ್ದ ಕೂಡಲೇ ಟೈಟ್ಲ್ ಇಟ್ಟಿದ್ದೀರ, ಪ್ರೇಮಂ ಪೂಜ್ಯಂ ಅಂತ ಹೇಳಿದ್ರು. ನನ್ನ ನೋಡ್ಕೊಂಡು ನೀವು ಟೈಟ್ಲ್ ಇಟ್ರ, ದಯವಿಟ್ಟು ಟೈಟ್ಲ್ ಚೇಂಜ್ ಮಾಡಿ ಅಂತ. ಇಲ್ಲ ಸರ್, ನಾನು ಯಾವಾಗ ಪೆನ್ ಅಂತ ಇಟ್ಟೆ ಅವಾಗ ಬಂದಿದ್ದು ಪ್ರೇಮಂ ಪೂಜ್ಯಂ ಅಂತ, ಅದನ್ನೇ ಇಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಇನ್ನೊಬ್ಬರು ಸ್ನೇಹಿತರು ಕೇಳಿದೆ, ಈ ಥರ ಯಾವುದೊಂದು ಟೀಮ್ ಬಂದಿದೆ, ತುಂಬ ಇಂಟ್ರೆಸ್ಟಿಂಗಾಗಿ ಕತೆ ಮಾಡಿದ್ದಾರೆ, ನಾನೇ ಬೇಕಂತ ಬಂದಿರೋ, ತುಂಬ ಪ್ಯಾಷನ್ ಆಗಿ
ಇದ್ಮಾಡ್ಬೇಕು ಅಂತಿದ್ದಾರೆ. ಬಟ್ ಯಾಕೋ ನನಗೆ ಆದರೂ ಡೌಟ್ ಇದೆ, ಹೊಸ ಟೀಮು ಏನು ಮಾಡ್ತಾರೆ ಏನೋ ಅಂತ. ಈಗ ತಾನೇ ನನಗೆ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ, ಮಾಡಿದ್ರೆ ಒಳ್ಳೆ ಕತೆ ಮನ್ಸಿಗೆ ಇಷ್ಟ ಆಗುವಂಥದ್ದು ಮಾಡ್ತೀನಿ ಅಂತ, ಮತ್ತೆ ಬ್ರೇಕ್ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದ್ರು. ನಿನ್ನನ್ನು ಯಾರು ಬೇಕು ಅಂತ ಹುಡ್ಕೊಂಡು ಬಂದಿದ್ದಾರೆ, ಖಂಡಿತವಾಗ್ಲೂ ಮಾಡು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ಇವತ್ತರೆಗೂ ಎಲ್ಲ ಅದ್ಭುತಗಳೇ ನಡೀತಾ ಇದೆ. ನಾವು ಪ್ರೆಸ್ ಮೀಟ್ ಮಾಡ್ತಾರೆ ಸ್ವಲ್ಪ ಲೇಟು, ದಯವಿಟ್ಟು ಮಾಧ್ಯಮದವ್ರಿಗೆ ಕ್ಷಮೆ ಕೇಳ್ತೀನಿ. ಕಾರಣ ಏನಂದರೆ ಒಂದು ಹೊಸ ಟೀಮ್ ಬಂದಿದೆ. ಹೊಸ ಟೀಮ್ ಬಂದಾಗ ಬಂದಿದ್ದ ಕೂಡಲೇ ನಾವು ಪ್ರೆಸ್ ಮೀಟ್ ಅಂತ ಬಂತಂದರೆ ನಾವು ಏನು ಸಾಧನೆ ಮಾಡಿ ತೋರಿಸಿದ್ದೀವಿ ಅನ್ನೋದು ಒಂದು ಕ್ವಶನ್ ಆಗಿ ಉಳಿದ್ಬಿಡುತ್ತೆ ಅಂತ ನಮ್ಮ ಡಾಕ್ಟರ್ ಹೇಳಿದ್ರು. ಲವ್ಲಿ ಸ್ಟಾರ್, ಏನಾದರೂ ಮಾಡೋಣ, ನಾವು ಸಿನಿಮಾ ಕಂಪ್ಲೀಟ್ ಮಾಡೋಣ, ಒಂದಷ್ಟು ಟೀಸರು ಟ್ರೈಲರ್ ಅಂತ ಮಾಡೋಣ. ಅವಾಗ ತೋರಿಸಿದಾಗ ಹೊಸಬರು ಏನೋ ಮಾಡಿದ್ದಾರೆ ಅಂತಲೂ ಅವ್ರಿಗೂ ಒಂದು ಅನಿಸುತ್ತೆ ಅಂತ. ಆ ಕಾರಣದಾಗಿ ಈ ವಿಳಂಬ ಆಯಿತೆ ಹೊರತು ಮತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಮತ್ತಷ್ಟು ಮಾತಾಡ್ತಾ ಹೋದರೆ ತುಂಬ ಸಮಯ ತಗೊಳ್ಳುತ್ತೆ. ನಾವು ಮಾಡಿರುವಂಥ ಒಂದು ಟೀಸರ್ ಇಷ್ಟು ವರ್ಷ ಕಷ್ಟಪಟ್ಟು ಅಂತ ಹೇಳಲ್ಲ, ಇಷ್ಟಪಟ್ಟು ತುಂಬ ಹೃದಯಪೂರ್ವಕವಾಗಿ ಎಂಟೈರ್ ಟೀಮ್, ನಾನು ಒಬ್ಬನೇ ಅಂತ ಹೇಳಲ್ಲ, ಎಲ್ಲರ ಪರಿಶ್ರಮ ಇಲ್ಲಿ ಕಾಣುತ್ತೆ. ನಾನೊಂದು ಮಗು ಥರ ಅಷ್ಟೇ ಈ ಸಿನಿಮಾದಲ್ಲಿ. ಈ ಮಗುಗೆ ಸಿಂಗಾರ ಬಂಗಾರ ಮಾಡಿ, ಇದಕ್ಕೆ ಲಿಪ್ಸ್ಟಿಕ್ ಹಚ್ಚಿ, ಜಡೆ ಬಿಲ್ಲೆ ಹಾಕಿ, ಬೊಟ್ಟಿಕ್ಕಿ ಪೌಡ್ರ್ ಹಾಕಿ, ಒಳ್ಳೆ ಲಕಲಕ ಅಂತ ಹೊಳೆಯೋ ಫ್ರಾಕ್ ಹಾಕಿ ಮುಂದೆ ನನ್ನ ನಿಲ್ಲಿಸಿದ್ದಾರೆ. ನನ್ನನ್ನು ನೋಡಿ ನೀವೆಲ್ಲರೂ ಹೊಗಳ್ತೀರಾ ಅಷ್ಟೇ. ಅದಕ್ಕೆಲ್ಲ ಕಾರಣಕರ್ತರು ಎಂಟೈರ್ ಟೀಮ್ ಆ್ಯಂಡ್ ನನ್ನ ಗೆಳೆಯ ಆನಂದ, ಬೃಂದ, ನವೀನ್ ಸರ್. ನವ್ ಇಸ್ ದ ಮಾಸ್ಟರ್ ಆಫ್ ಎ ಕಿಂಗ್ ಆಫ್ ದ ಫ್ರೇಮ್ಸ್. ಈಗಾಗಲೇ ಇನ್ಸ್ಪೆಕ್ಟರ್ ವಿಕ್ರಮ್ ಮದಗಜ ನಮ್ಮ ಮಹೇಶ್ ಕುಮಾರ್ ಅವ್ರದ್ದು ಮಾಡ್ತಾ ಇದ್ದಾರೆ, ಮಹೇಶ್ ಅವ್ರದ್ದು. ಆ್ಯಂಡ್ ಇನ್ಸ್ಪೆಕ್ಟರ್ ವಿಕ್ರಮ್ ಫುಲ್ ನಂಬರ್ ಒನ್ ಟಾಪ್ ಟ್ರೆಂಡಲ್ಲಿ ಓಡ್ತಾ ಇದೆ, ಅದ್ಭುತವಾದ ಫೋಟೋಗ್ರಫಿ ಅಂತ ಮಫ್ತಿ, ಮತ್ತು ಅಮ್ಮಚಿ ಎಂಬ ನೆನಪಿಗೆ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಬಟ್ ಈಗ ಬರ್ತಾ ಇರೋ ಇದರಲ್ಲಿ ಐ ವಿಶ್ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರಿಗೆ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಸರ್, ನೀವು ಒಂದು ಆಸ್ಕರ್ ಹೊಡಿಬೇಕು, ಒಂದು ಆಸ್ಕರ್ ಹೊಡಿಬೇಕು ಸರ್. ಬಿಕಾಸ್ ಏನಂದರೆ ವಿಯೆಟ್ನಾಮಲ್ಲಿ ನಾವು ಹೋದಾಗ ಒಂದು 70 ಜನ ಕ್ರೂ ತೊಗೊಂಡು ಹೋಗಿದ್ವಿ. ಗೊತ್ತು ನಿಮಗೆ ಡಿಸೆಂಬರ್ ಚಳಿ ಹೇಗಿರುತ್ತೆ ವಿಯೆಟ್ನಾಮಲ್ಲಿ ಅಂತ. 18 ಅವರು ಕಂಟಿನ್ಯೂ ಜರ್ನಿ ಮಾಡ್ತಾ ಇದ್ವಿ ಬೈ ರೋಡು. ಅಲ್ಲಿ ಹೋಗಿ ಇಳಿದಾಗಲೇ ನಮಗೆ ರಾತ್ರಿ 1 ಗಂಟೆ 2 ಗಂಟೆ ಆಗಿರೋದು. ಅಗೈನ್ ಮತ್ತೆ ನಾವು 5 ಗಂಟೆಗೆ ರೆಡಿ ಆಗಬೇಕು, ಫಸ್ಟ್ ಶಟ್ ಎಲ್ಲ ಬೆಳಗ್ಗೆ ಲೈಟ್ ಬೇಗ ಓಪನ್ ಆಗಿಬಿಡುತ್ತೆ. ನಾನು ಹೇಳ್ತಿದ್ದೆ ನವೀನ್ ಸರ್ ಈ ಥರ ಚೂರು ಮೇಕಪ್ ಮಾಡಿಸ್ಕೊಳ್ಬೇಕು ಒಂದು 1/2 ಅವರ್ ಅಂತ. ಅವ್ರು ಹೇಳ್ತಾ ಇದ್ದ ಒಂದೇ ಮತ್ತು, ಸರ್ ನನ್ನ ಮೇಲೆ ನಂಬಿಕೆ ಇದೆಯಾ? ಸರ್ ಇದೆ ಸರ್, ನೀವು ಏನೂ ಮೇಕಪ್ ಮಾಡ್ಕೊಳ್ಳಿ ಬನ್ನಿ, ನೀವು ಮೇಕಪ್ ಮಾಡಿರೋದಕ್ಕಿಂತ ಚೆನ್ನಾಗಿ ನಾನು ತೋರಿಸ್ತೀನಿ ಅಂದ್ರೆ ಆ ಮಾತು ಉಳಿಸ್ಕೊಂಡಿದ್ದಾರೆ. ಅದು ಅವ್ರ ಕಾನ್ಫಿಡೆನ್ಸ್. ನನಗೆ ಡೌಟ್ ಆಗಿ ಈ ವ್ಯಕ್ತಿ ಈ ಥರ ಹೇಳ್ಬಿಟ್ರಲ್ಲಪ್ಪ ಏನು ಅಂತ ನಾನು ಮಾನಿಟರ್ ಹತ್ರ ಹೋಗಿ ನೋಡಿದ್ರೆ ನಿಜಕ್ಕೂ ನಾನು ಮೇಕಪ್ ಏನು ಮಾಡ್ಕೊಂಡಿದ್ರೆ ಅದಕ್ಕಿಂತ ಚೆನ್ನಾಗಿ ಶಾರ್ಟ್ಗಳು ಕೊಟ್ಟಂಥ ವ್ಯಕ್ತಿ. ಅವರು ಎಲ್ಲೇ ಬ್ಲಾಕ್ ಇಟ್ಟರು ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಇವತ್ತು ಅವ್ರ ಕೆಲಸ ಮಾತಾಡ್ತಾ ಇದೆ. ಈಗಿನ ಸಾಕಷ್ಟು ಜನ ನಮ್ಮ ಸಿನಿಮಾಗೆ ದುಡ್ದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಜನ ಬಂದಿದ್ದೀರಾ ನಮ್ಮ ಕರೆಗೆ ಹೋಗ್ಬಿಟ್ಟು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಲವ್ ಯು, ಲವ್ ಯು ಗಾಯ್ಸ್. ನಿಮ್ಮ ಪ್ರೀತಿ, ಅಭಿಮಾನ, ಹಾರೈಕೆ, ಆಶೀರ್ವಾದ, ಇನ್ನು ಮುಂದೇನು ಹೀಗೆ ಇರಲಿ. ನಮ್ಮ ಡಾಕ್ಟರ್ ಆಗಲೇ ಹೇಳಿದ್ರು, ಆ್ಯಕ್ಚುಲಿ ಅವರೇ ಹೇಳಿದ್ರು ಹೇಳಲಿ ಅಂತ ಸುಮ್ಮನೆ ಇದೆ. ದಿಸ್ ಫಿಲ್ಮ್ ಅಬೌಟ್ ಬರೀ ಪ್ರೇಮ ಪೂಜ್ಯಂ ಅಂದರೆ ಒಂದು ಹುಡುಗ ಹುಡುಗಿನ ಪ್ರೀತಿಸೋದು ಅಷ್ಟೇ ಅಲ್ಲ ಸರ್. ಪ್ರೇಮ ಪೂಜ್ಯಂ ಅಂದರೆ ನಿಮ್ಮ ಸೊಸೈಟಿನ ಪ್ರೀತಿಸಿ, ನಿಮ್ಮ ನೇಚರ್ನ ಪ್ರೀತಿಸಿ. ನಿಮ್ಮ ಅಕ್ಕಪಕ್ಕ ಹೀರೋಗಳು ಇರ್ತಾರೆ, ಇಟ್ಸ್ ಲೈಕ್ 3 ಜನ ಆಫ್ ಸ್ಕ್ರೀನ್ ಹೀರೋಗಳು ಅವರು. ಆ ಥರ ಹೀರೋಗಳು ಎಷ್ಟೋ ಜನ ಇರ್ತಾರೆ, ಅವ್ರನ್ನ ಪ್ರೀತಿಸಿ, ಸ್ನೇಹಿತರನ್ನ ಪ್ರೀತಿಸಿ, ನಿಮ್ಮ ವೃತ್ತಿ ಧರ್ಮನ ಪ್ರೀತಿಸಿ, ನೇಚರ್ನ ಪ್ರೀತಿಸಿ, ತಂದೆ ತಾಯಿನ ಪ್ರೀತಿಸಿ, ಎಂಟೈರ್ ಸೊಸೈಟಿನ ಪ್ರೀತಿಸಿ ಅನ್ನೋ ಒಂದು ಸಂದೇಶ ಅಂತ ಹೇಳಲ್ಲ, ಒಂದು ಕಿವಿ ಮಾತು ಹೇಳುವಂಥ ಸಿನಿಮಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ಕನ್ನಡ ಸಿನಿಮಾಗಳು ಇವತ್ತು ನೆಕ್ಸ್ಟ್ ಲೆವೆಲಲ್ಲಿ, ಅದಕ್ಕೆ ನೆಕ್ಸ್ಟ್ ಲೆವೆಲಲ್ಲಿ ಪ್ರಪಂಚದೆಲ್ಲೆಡೆ ವಿಜೃಂಭಿಸ್ತಾ ಇದೆ. ಒಂದು ತೆಲುಗು ಸಿನಿಮಾ ಲ್ಯಾಂಡಲ್ಲಿ ಒಂದು ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಕೊಡಲ್ಲ ಅಂತ ಹೇಳಿದಾಗ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟು ಹೋರಾಡಿ ಅಲ್ಲಿ ಕನ್ನಡ ಸಿನಿಮಾಗಳು ಅವರೇ ಕರೆದು ದಯವಿಟ್ಟು ರಿಲೀಸ್ ಮಾಡಿ ಅನ್ನೋ ರೇಂಜ್ಗೆ ಇವತ್ತು ಆ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಕನ್ನಡ ಸಿನಿಮಾ ಅಂದರೆ ಬುರ್ಜ್ ಖಲೀಫಾ ಮೇಲೆ ಹಾರಾಡ್ತಾ ಇದೆ. ಇವತ್ತು ಕನ್ನಡ ಸಿನಿಮಾ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇಡಿಕೆಗಳು ಬರ್ತಾ ಇದೆ, ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇದ್ದಾರೆ. ಅದ್ಭುತವಾದ ಕಾಲ. ಕರೋನಾ ಮುಗಿದು ಒಂದು ಗೋಲ್ಡನ್ ಫಾರ್ಮ್ ಏನಿದೆ ಅದು ಕನ್ನಡ ಚಿತ್ರರಂಗಕ್ಕೆ ಹರಿದು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರಲ್ಲೂ ಶಿರಬಾಗಿ ಕೇಳ್ಕೊಳ್ಳೋದೇನು ಅಂದರೆ, ಈ ಟೈಮಲ್ಲೂ ನಾವು ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಳಲಿಲ್ಲ ಅಂದರೆ, ಬೆಳೆಸಲಿಲ್ಲ ಅಂದರೆ ತಪ್ಪಾಗುತ್ತೆ. ಹಾಗಾಗಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನಿಮ್ಮ ಕುಟುಂಬ ಸಮೇತ ಬಂದು ದಯವಿಟ್ಟು ನೋಡಿ.
ಈ ಟೈಮಲ್ಲಿ ನಾವು ಬೆಳಿಬೇಕು, ಬೆಳೀತಾ ಇದ್ದೀವಿ, ಇನ್ನೂ ಬೆಳಿಬೇಕು 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 ಅಂತ ಹೇಳ್ತಾ, ಸರ್ ಇದು ಸಿನಿಮಾ ಬಗ್ಗೆ, ದಯವಿಟ್ಟು ಕನ್ನಡ ಸಿನಿಮಾಗಳ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ ಅಷ್ಟೇ ಅಂತ ನಾನು ಹೇಳಲ್ಲ, ಎಲ್ಲ ಸಿನಿಮಾಗಳ ಬಗ್ಗೆನೂ ಪ್ರೀತಿ ಇರಲಿ, ಆದರೆ ಕನ್ನಡಿಗನಾಗಿ ಒಂದು ಚೂರು ಸ್ವಾರ್ಥ, ಕನ್ನಡದ ಸಿನಿಮಾಗಳನ್ನ ಹೆಚ್ಚಾಗಿ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಜೈ.